ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ ನೋಡಿ. ಈ ಕ್ವಶನ್ ಓದ್ತೀನಿ. ಮಿಸ್ಟರ್ ಅಭಿ ಲೆಫ್ಟ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಟು ಯು ಎಸ್ ಆನ್ 1st of July 2022 ಅಂಡ್ ಈ ಡಿಡ್ ನಾಟ್ ಕಮ್ ಟು ಇಂಡಿಯಾ ಬ್ಯಾಕ್. ಕ್ಯಾಲ್ಕುಲೇಟ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ನೋಡಿ, ಫಸ್ಟ್ ನಾವು ನಮ್ಮ ಪ್ರೀವಿಯಸ್ ಇಯರ್ ಯಾವುದು, ಯಾವ್ದಪ್ಪ ನಮ್ಮ ಪ್ರೀವಿಯಸ್ ಇಯರ್, 22-23 ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಫಸ್ಟ್ ಬೇಸಿಕ್ ಕಂಡೀಷನ್ ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟಾ? ನೋಡಿ, ಬೇಸಿಕ್ ಕಂಡೀಷನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೇ ಬೇಸಿಕ್ ಕಂಡೀಷನ್, ಕರೆಕ್ಟಾ, ಮೊದಲನೇ ಬೇಸಿಕ್ ಕಂಡೀಷನ್ 1st April 2022 ಇಂದ 31st March 2023 ಈ ವರ್ಷದಲ್ಲಿ ಎಷ್ಟು ದಿನ ಇರಬೇಕು? 182 ಅಥವಾ ಅದಕ್ಕಿಂತಲೂ ಜಾಸ್ತಿ. ಕರೆಕ್ಟಾ? 182 days ಆರ್ ಮೋರ್. ಇದಾನ ಇಲ್ವಾ ಚೆಕ್ ಮಾಡ. ನೋಡಿ, ಇಂಡಿಯಾನ ಅವನು ಯಾವ ತಪ್ಪ ಬಿಟ್ಟಿರೋದು, 1st of July ನಲ್ಲಿ ಬಿಟ್ಟಿದ್ದ. ಅಲ್ಲಿಗೆ 1st July 2022 ನಲ್ಲಿ ಅವನು ಬಿಟ್ಬಿಟ್ರೆ 1st July ಇಂದ ಇಂಡಿಯಾನಲ್ಲಿ ಇಲ್ಲ ಅವನು. ಅರ್ಥ ಮಾಡ್ಕೋಣ, 1st July ಮಿಡ್ ನೈಟ್ ಹೋಗಿದ್ದಾನೆ ಅಂತ ಅನ್ಕೋಣ, ಜುಲೈ ಮೊದಲನೇ ತಾರೀಕು ಇದಾನೆ ಅಂತ ಅನ್ಕೋಣ. ಜುಲೈ ಆದ್ಮೇಲೆ ಇಂಡಿಯಾನಲ್ಲಿ ಇದಾನ ಅವನು? ಇದಾನ? ಇಲ್ಲ. ಹಾಗಾದ್ರೆ ಅವನಿರೋದು ಏಪ್ರಿಲ್ ಅಲ್ಲಿ ಇದಾನ? 22 ನಲ್ಲಿ ಏಪ್ರಿಲ್ ಅಲ್ಲಿ ಇದಾನ? ಎಸ್, ಏಪ್ರಿಲ್ ಅಲ್ಲಿ ಇದಾನೆ. ಮೇ ನಲ್ಲಿ ಇದಾನ? ಇದಾನೆ. ಜೂನ್ ಅಲ್ಲಿ ಇದಾನ? ಇದಾನೆ. ಜುಲೈ ಅಲ್ಲಿ ಇದಾನ? ಇದಾನೆ. ಎಷ್ಟು ದಿನ ಇದಾನೆ ಜುಲೈಲಿ? ಒಂದೇ ಒಂದ್ ದಿನ. ಹಾಗಾದ್ರೆ ಏಪ್ರಿಲ್ ಅಲ್ಲಿ 30 ದಿನ ಕಂಪ್ಲೀಟ್ ಆಗಿದ್ದಾನೆ, ಮೇ ನಲ್ಲಿ 31 ದಿವಸ ಕಂಪ್ಲೀಟ್ ಆಗಿದ್ದಾನೆ, ಜೂನ್ ಅಲ್ಲಿ 30 ದಿವಸ ಕಂಪ್ಲೀಟ್ ಆಗಿದ್ದಾನೆ, 1ನೇ ತಾರೀಕು ಜುಲೈ ನಲ್ಲಿ ಇದಾನೆ. ಅಲ್ಲಿಗೆ ಒಟ್ಟು 92 ದಿವಸ ಇದ್ದಾನೆ. ಕರೆಕ್ಟಾ? ಇದಾನೆ ಇಲ್ಲ? ಇದಾನೆ. ಹಾಗಾದ್ರೆ ಮೊದಲನೇ ಬೇಸಿಕ್ ಕಂಡೀಷನ್ 182 ದಿವಸ ಸ್ಯಾಟಿಸ್ಫೈ ಆದ್ನಾ? ಇಲ್ಲ ಸರ್. ಹಾಗಾದ್ರೆ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಫೇಲ್ ಆಗ. ಹಂಗಂತ ಹೇಳ್ಬಿಟ್ಟು ಅವ್ನು ನಾನ್ ರೆಸಿಡೆಂಟ್ ಆಗಲ್ಲ, ಯಾಕೆಂದ್ರೆ 2ನೇ ಬೇಸಿಕ್ ಕಂಡೀಷನ್ ಅವಕಾಶ ಇದೆ. ಮೊದಲು 2ನೇ ಬೇಸಿಕ್ ಕಂಡೀಷನ್ ಅಲ್ಲಿ ಏನ್ ಹೇಳುತ್ತೆ, 60 ದಿವಸ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಪ್ರೀವಿಯಸ್ ಇಯರ್ ಅಲ್ಲಿ. ಇವನು ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ದಿನ ಇದ್ದಾನೆ? 92 ದಿವಸ ಇದ್ದಾನೆ. ಅದ್ರ ಜೊತೆಲೇ ಇರ್ಬೇಕಂತೆ 4 ವರ್ಷ. ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷಗಳಲ್ಲಿ 365 ದಿವಸ ಇರಬೇಕು. ಈಗ ಅದನ್ನ ಇದಾನ ಇಲ್ವಾ ನೋಡೋಣ. ಅದು 2nd ಬೇಸಿಕ್ ಕಂಡೀಷನ್. ಕರೆಕ್ಟಾ? ಈಗ ಪ್ರೀವಿಯಸ್ ಇಯರ್ 22-23 ಕರೆಕ್ಟೇನಪ್ಪ? 22-23 ಇದ್ರ ಹಿಂದೆ 4 ವರ್ಷ ಅಂದ್ರೆ 21-22, 20-21, 19-20, 18-19. ಕರೆಕ್ಟಾ? ಈ 4 ವರ್ಷ ಇಂಡಿಯಾನಲ್ಲಿ ಇದಾನ ಇಲ್ವಾ? ಅಲ್ಲೇ ಇಂಡಿಯಾನಲ್ಲೇ ಇದಾನೆ. ಯಾಕೆಂದ್ರೆ ಅವನು ಫಸ್ಟ್ ಟೈಮ್ ಹೋಗಿರೋದು ಇಂಡಿಯಾ ಬಿಟ್ಟು 22 ಜುಲೈ ನಲ್ಲಿ. ಅದರಿಂದ ಎಲ್ಲ ಎಲ್ಲಿದ್ದ? ಇಂಡಿಯಾನಲ್ಲೇ ಬಿದ್ದಿದ್ದ. ಕರೆಕ್ಟ್ ತಾನೆ? ಹಾಗಾದ್ರೆ ಎಲ್ಲ ವರ್ಷನು ಎಷ್ಟು ದಿನ ಇದ್ದ? 365 ಡೇಸ್. ಇರ್ಲಿ, ಪರವಾಗಿಲ್ಲ, ಆವರೇಜ್ ಆಗಿದೆ. ಅಲ್ಲಿಗೆ ಇವನು ಪ್ರೀವಿಯಸ್ ಇಯರ್ ಅಲ್ಲಿ 60 ದಿನಕ್ಕಿಂತಲೂ ಜಾಸ್ತಿ ಇದ್ದಾನೆ, ಪ್ರೀವಿಯಸ್ ಇಯರ್ ಹಿಂದಿನ 4 ವರ್ಷದಲ್ಲಿ 365 ದಿವಸಕ್ಕಿಂತಲೂ ಜಾಸ್ತಿ ಇದ್ದಾನೆ. ಇವನು ಮೊದಲನೇ ಬೇಸಿಕ್ ಕಂಡೀಷನ್ ಅಲ್ಲ, 2ನೇ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾನೆ, ಅವನು ರೆಸಿಡೆಂಟ್ ಆಗ್ತಾನೆ. ಅವನು ನಾನ್ ರೆಸಿಡೆಂಟ್ ಆಗಲ್ಲ, ಅವನೇನಾಗ್ತಾನೆ? ರೆಸಿಡೆಂಟ್. ಈಗ ಅವನು ರೆಸಿಡೆಂಟ್ ಅಂದಿದ ತಕ್ಷಣ ನಮಗೆ ನೆಕ್ಸ್ಟ್ ಕ್ವಶನ್ ಏನ, ಆರ್ಡಿನರಿನ ನಾಟ್ ಆರ್ಡಿನರಿ ಆದ್ರೆ ಆಗ್ಬೇಕು ಅಂದ್ರೆ ಏನಾಗ್ಬೇಕು? 10 ವರ್ಷದಲ್ಲಿ ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷದಲ್ಲಿ ಯಾವ್ದಾದ್ರು 2 ವರ್ಷ ರೆಸಿಡೆಂಟ್ ಆಗಿರೋದು. ಇಲ್ಲಿ ನೋಡಿ, 4 ವರ್ಷದಲ್ಲಿ 4 ವರ್ಷನೂ ಇದ್ದಾರೆ. ಹೌದಾ? ಸ್ಯಾಟಿಸ್ಫೈ ಆಗಿದ್ದಾರೆ. 2ನೇ ಅಡಿಷನಲ್ ಕಂಡೀಷನ್ ಏನಿರುತ್ತೆ, 7 ವರ್ಷದಲ್ಲಿ 730 ದಿವಸ ಇರಬೇಕು ಅಂತ. ಇಲ್ಲಿ 4 ವರ್ಷದಲ್ಲೇ 4 ವರ್ಷನೂ ಇದೆ. 2 ವರ್ಷ ಇದ್ರೆ 730 ಆಗುತ್ತೆ. ಇವ್ರು 4 ವರ್ಷನೂ ಇದ್ದಾರೆ. ಉದ್ದಾಗಿರ್ಲಿ, ಇಂಡಿಯಾನಲ್ಲೇ ಬಿದ್ದವ್ರೆ. ಹೌದಾ? ಹಾಗಾದ್ರೆ ಇವನು 2ನೇ ಬೇಸಿಕ್ ಕಂಡೀಷನ್ ಪಾಸ್ ಆಗಿದ್ದಾನೆ, 2 ಅಡಿಷನಲ್ ಕಂಡೀಷನ್ಸ್ ಪಾಸ್ ಆಗಿದ್ದಾನೆ. ಇವನ್ನ ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿಬಹುದು. ಕರಿಬಹುದಾ ಇಲ್ವಾ? ಈಗ ಅರ್ಥ ಆಯ್ತಾ ನಿಮ್ಗೆ? ಫಸ್ಟ್ ಇಯರ್ ಹೇಳಿದ್ದಕ್ಕು ಈಗ ಕೊಟ್ಟಿರ್ತಕ್ಕಂಥ ಪ್ರಾಕ್ಟಿಕಲ್ಗು ಏನಾಯ್ತು? ಸಿಂಕ್ ಆಯ್ತು. ಕ್ಲಿಯರ್ ಆಗಿ ಅರ್ಥ ಆಯ್ತು. ಸೊ ಈಗ ಇವನ್ನ ಕನ್ಕ್ಲೂಷನ್ ಏನಂತ ಬರೀಬಹುದು ಅಂದ್ರೆ, ಮಿಸ್ಟರ್ ಅಭಿ ಈಸ್ ಎ ರೆಸಿಡೆಂಟ್ ಅಂಡ್
in a real estate for the assessment year 23-24. 5 marks.